ಧಾರವಾಡ ಜಿಲ್ಲೆಯ ಅಣ್ಣಗಿರಿ ಪಟ್ಟಣದ ಕೆಸಿ ರಾಣಿ ವೃತ್ತದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ಬಳಗದ ಆಶ್ರಯದಲ್ಲಿ ದೇವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಇನ್ನು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಿತು. ಈ ಸಂದರ್ಭದಲ್ಲಿ ರಾಜ್ಯ ರೈತ ಮೋರ್ಚಾ ಬಿಜೆಪಿ ಉಪಾಧ್ಯಕ್ಷ ಷಣ್ಮುಗಪ್ಪ ಗುರಿಕಾರ ಮಾತನಾಡಿ, ಬೆಟ್ಟದ ಹೂ ಚಲನಚಿತ್ರದೊಂದಿಗೆ ಇಲ್ಲಿಯವರೆಗೆ ಸಾಕಷ್ಟು ಚಿತ್ರಗಳಲ್ಲಿ ಅತ್ಯುತ್ತಮ ನಟರಾಗಿ ಮತ್ತು ರಾಷ್ಟ್ರಮಟ್ಟದ ನಟರಾಗಿ ಅಭಿನಯಿಸಿ ಕನ್ನಡ ಚಲನಚಿತ್ರರಂಗಕ್ಕೆ ಅಪಾರವಾದ ಕೊಡುಗೆ ನೀಡಿದ್ದಾರೆ. ದುಃಖಕರ ಸನ್ನಿವೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯ ಮತ್ತು ದೇಶದ ಕಲಾ ಬಳಗ ಕಲಾ ಪ್ರೇಮಿಗಳು ಯಾಕಂದ್ರೆ ಸಮಾಜ ಕೊಟ್ಟಿದ್ದನ್ನು ಸಮಾಜಕ್ಕೆ ನಾವು ಹೇಳಿ ಸಮರ್ಪಣೆ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಇಟ್ಕೊಂಡು ಅತ್ಯಂತ ಕಿರಿಯ ವಯಸ್ಸಿನೊಳಗೆ ಸಾಮಾಜಿಕ ಬದುಕಿನಲ್ಲಿ ವೃದ್ಧರಿರ್ಬೋದು ಅನಾಥರಿರ್ಬೋದು ಬಡ ವಿದ್ಯಾರ್ಥಿಗಳಿರ್ಬೋದು ಅಂಥವ್ರಿಗೆಲ್ಲ ಶಿಕ್ಷಣವನ್ನು ಕೊಡಬೇಕು ಮತ್ತು ವೃದ್ಧರನ್ನು ಕಾಪಾಡಬೇಕು ಅನಾಥರನ್ನು ರಕ್ಷಿಸಬೇಕು ಅನ್ನುವಂಥ ಮೇರು ದೇಹದೊಂದಿಗೆ ನಮ್ಮ ಕನ್ನಡದ ಹೆಮ್ಮೆಯ ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹಿರಿಯ ಸುಪುತ್ರ ಪುನೀತ್ ಅವರು ಹೆಜ್ಜೆಯನ್ನು ಇಟ್ಕೊಂಡು ಬಂದಿರತಕ್ಕಂಥದ್ದು ಇಡೀ ನಾಡಿಗೆಲ್ಲ ಗೊತ್ತಿದ್ದಂಥ ವಿಚಾರ. ಅಂಥ ಒಂದು ಯುವಚೇತನ ಅಂತಕ್ಕಂಥದ್ದು ಇವತ್ತು ನಮ್ಮೆಲ್ಲನ್ನ ಬಿಟ್ಟಾಗಲೇ ಒಂದು ಪುನೀತ್ ರಾಜ್ಕುಮಾರ್ ಅವ್ರನ್ನ ನಾವು ಬಹಳ ಸಣ್ಣ ಮಗುವಿದ್ದಾಗ ಅವರ ನಟನೆಯನ್ನು ನೋಡ್ಕೊಂಡು ಬಂದಂಥವ್ರು. ಕೇವಲ ಆರು ತಿಂಗಳದ ಹುಡುಗಿದ್ದಂಥ ಸಂದರ್ಭದೊಳಗೆ ಚಿತ್ರದಲ್ಲಿ ಕಾಣ್ತಕ್ಕಂಥದ್ದು ಚಲನಚಿತ್ರದಲ್ಲಿ ಅಭಿನಯಿಸ್ತಕ್ಕಂಥದ್ದನ್ನು ನಾವು ಆ ಹುಡುಗಿನಿಂದ ನೋಡಿ ಅಂದರೆ ಅವನ ಜೀವನದ ಆರಂಭದಿಂದನೂ ಇವತ್ತು 46 ವರ್ಷದವರೆಗೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಅಪಾರವಾದಂಥ ಕೊಡುಗೆಯನ್ನು ಪುನೀತ್ ರಾಜ್ಕುಮಾರ್ ಅವರು ಕೊಟ್ಟಾರ. ಅಂತಹ ಒಬ್ಬ ಮೇರು ನಟ ಯುವ ನಟ ಅಂತಕ್ಕಂಥ ಪುನೀತ್ ರಾಜ್ಕುಮಾರ್ ನಮ್ಮೆಲ್ಲರಿಗೂ ದಿಗ್ಭ್ರಮೆ ಆಗುವಂಗ ಅಂದ್ರೆ ಯಾರೂ ಕನಸು ಮನಸ್ಸಿನೊಳಗೂ ಸಹಿತ ಆಲೋಚನೆ ಮಾಡಿರಲಿಲ್ಲ ಆ ಮನುಷ್ಯ ಇಷ್ಟು ಲಘು ನಮ್ಮನ್ನ ಬಿಟ್ಕೊಂಡು ನಿಮ್ಮ ಟಿ ವಿ ಒಳಗೆ 11:12 ಗಂಟೆಗೆ ಒಂದು ಸುದ್ದಿ ಬಂತು ಪುನೀತ್ ರಾಜ್ಕುಮಾರ್ ಅವ್ರ ಹೃದಯಾಘಾತ ಅಲ್ಪ ಪ್ರಮಾಣದಲ್ಲಿ ಆಗೈತಿ ಅವ್ರನ್ನ ದವಾಖಾನೆಗೆ ಅಡ್ಮಿಟ್ ಮಾಡ್ಯಾರ ಅಂತೇಳಿ ಎಲ್ರಿಗೂ ಒಂದು ಆಶಾಭಾವನೆ ಏನೋ ಸ್ವಲ್ಪ ವೇದೇನು ಕಾಣ್ಕೊಂಡಿರ್ಬೋದು ಆದರೆ ಇವತ್ತು ಮೆಡಿಕಲ್ ಫೀಲ್ಡ್ನಲ್ಲಿರ್ತಕ್ಕಂಥ ಒಂದು ಅತ್ಯಾಧುನಿಕವಾದಂಥ ಒಂದು ಚಿಕಿತ್ಸೆಯನ್ನು ಅವ್ರು ಕೊಡಲಿಕ್ಕೇನು ಯಾವುದೇ ಅಡೆತಡೆ ಇರಲಿಲ್ಲ. ಹಾಗಾಗಿ ಆರೋಗ್ಯದೊಳಗೆ ಚೇತರಿಕೆ ಆಗುತ್ತೆ ಅವ್ರು ಬದುಕಿದ್ದಾರೆ ಅಂತಕ್ಕಂಥ ಆಶಾಭಾವನೆ ಕರ್ನಾಟಕದ ಎಲ್ಲ ಜನರಿಗೂ ಇದ್ದಂಥದ್ದು. ದುರ್ದೈವ ಅವರು ದವಾಖಾನೆಗೆ ಸಾಕು ಸಮಯದೊಳಗನ ಅವರು ಉಸಿರು ನಿಂತಿತ್ತು ಅನ್ನೋದನ್ನು ನಾವು ಇವತ್ತು ಪತ್ರಿಕೆಯೊಳಗೆ ನೋಡ್ತೀವಿ. 2025ಕ್ಕೆ ಅವರ ಅಧಿಕೃತವಾದಂಥ ಡೆತ್ತನ್ನು ಡಿಕ್ಲೇರ್ ಮಾಡಿದರೂ ಕೂಡ ಸುಮಾರು 11:12 ಆಸ್ಪಾಸಿನೊಳಗೆ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಅಗಲಿದರು. ಅಂತಹ ಒಬ್ಬ ಯುವ ಮೇರು ನಟನನ್ನು ಕಳೆದುಕೊಂಡಿರ್ತಕ್ಕಂಥ ಕನ್ನಡ ನಾಡು ಮತ್ತು ಕಲೆಯಿಂದ ಬಡವಾಗಿದೆ ಅಂತಕ್ಕಂಥದ್ದನ್ನು ನಾವು ಅನ್ಕೊಂಡ್ಬಿಟ್ಟೆ. ಆ ನಿಟ್ಟಿನೊಳಗೆ ಮತ್ತು ಇಡೀ ಕರ್ನಾಟಕದ ಚಿತ್ರಪ್ರೇಮಿಗಳಿಗೆ ಒಂದು ಆಶಾದಾಯಕವಾದಂಥ ಪ್ರತಿಭೆ ರಾಜ್ಕುಮಾರ್ ತಡೆಸಿದ ನಮ್ಗೆ ಬಂದವು. ಇವತ್ತು ರಾಘವೇಂದ್ರ ರಾಜ್ಕುಮಾರ್ ಇರ್ಬೋದು, ಯುವರಾಜ್ ರಾಜ್ಕುಮಾರ್ ಇರ್ಬೋದು, ಮತ್ತು ಜೊತೆಗೆ ಪುನೀತ್ ರಾಜ್ಕುಮಾರ್ ಇರ್ಬೋದು, ಇಡೀ ಕಲಾಬಳಗ ಮತ್ತು ಜೊತೆಗೆ ಚಿತ್ರರಂಗಕ್ಕೆ ಕೊಡುಗೆಯನ್ನು ಕೊಟ್ಟಂತವ್ರು ಮತ್ತು ಅವರ ತಾಯಿ ಪಾರ್ವತಿಮ್ಮ ರಾಜ್ಕುಮಾರ್ ಕೂಡ ಚಿತ್ರರಂಗಕ್ಕೆ ಒಂದು ಅಪಾರ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ಅಂದರೆ ಕನ್ನಡದ ಚಿತ್ರರಂಗಕ್ಕೆ ಒಂದು ವಿಶೇಷ ಕೊಡುಗೆ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಿಂದ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದ್ದಂಥ ವಿಚಾರ. ಆ ನಿಟ್ಟಿನೊಳಗೆ ಇವತ್ತು ಅನೇಕ ಯುವ ಕಲಾವಿದರನ್ನು ನಾವು ಕಳ್ಕೊಂಡಿದ್ದೀವಿ. ಇವತ್ತು ಸುನೀಲಿರ್ಬೋದು, ಶಂಕರ್ನಾಗ್ ಕೇವಲ 30 ವರ್ಷದೊಳಗೆ ತೀರ್ಕೊಂಡಿರ್ತಕ್ಕಂಥದ್ದು. ಮೊನ್ನೆ ನಮ್ಮ ಧ್ರುವ ಸರ್ಜಾ ತೀರ್ಕೊಂಡಿರ್ತಕ್ಕಂಥದ್ದು. ಇದು ಸಣ್ಣ ಸಣ್ಣ ವಯಸ್ಸಿನೊಳಗೆ ನಮ್ಮ
ಚಿತ್ರರಂಗದ ಕಲಾವಿದರನ್ನು ಕಳ್ಕೊಂಡಂತ ದುರಂತ ಸಾವಿನೊಳಗೆ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರು ಸೇರಿರ್ತಕ್ಕಂಥದ್ದು ಕೂಡ ಭಾಳ ದುಃಖವನ್ನು ತರ್ತಕ್ಕಂಥ ಸಂಗತಿ. ಅಂಥ ಒಬ್ಬ ಕಲಾವಿದನನ್ನು ಕಳೆದುಕೊಂಡಿರ್ತಕ್ಕಂಥ ಇಡೀ ನಾಡು ಬಡವಾಗಿದೆ ಅನ್ನೋದನ್ನು ಹೇಳಿ ಅವರ ಆತ್ಮಕ್ಕೆ ಮತ್ತು ಅವರು ಉಳಿದಿರ್ತಕ್ಕಂಥ ಆಯುಷ್ಯ ಇವತ್ತು 100 ವರ್ಷ ಬಂದಿದೆ ಅಂತ ಸಾಧನೆ. ಅಂಥ ಅಲ್ಪ ವಯಸ್ಸಿನ 100 ವರ್ಷದ ಸಾಧನೆಯನ್ನು ಮಾಡಿರ್ತಕ್ಕಂಥ ಹೆಮ್ಮೆ ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರು ಮತ್ತೆ ಕನ್ನಡ ನಾಡಿನಲ್ಲಿ ಬಂದು ಈ ಒಂದು ಕಲಾ ಸೇವೆಯನ್ನು ಮಾಡಲಿ, ಕರ್ನಾಟಕ ಜನರ ಹೃದಯವನ್ನು ಗೆಲ್ಲಿ ಅಂತಕ್ಕಂಥ ಆಶೆಯನ್ನು ವ್ಯಕ್ತಪಡಿಸಿ ರಾಜ್ಕುಮಾರ್ ಅಭಿಮಾನಿ ಬಳಗದ ಅಧ್ಯಕ್ಷ ಭೀಮಶ್ರೀ ಮರಡಿ ಮಾತನಾಡಿ, ಚಿತ್ರಮಂದಿರದಲ್ಲಿ ತನ್ನದೇ ಆಗಿರುವಂತಹ ಅದ್ಭುತ ನಟನೆಯೊಂದಿಗೆ ಸದಾ ಹಸನ್ಮುಖಿಯಾಗಿ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ ದಿವಂಗತ ಪುನೀತ್ ರಾಜ್ಕುಮಾರ್ ಅವರನ್ನ ಕನ್ನಡ ಚಿತ್ರರಂಗ ಮರೆಯಲು ಸಾಧ್ಯವಿಲ್ಲ. ಅವರ ಕುಟುಂಬಕ್ಕೆ ಭಗವಂತ ಅಗಲಿಕೆಯ ಧೈರ್ಯ ತುಂಬಲಿ ಅಂತ ದೇವರಲ್ಲಿ ಬೇಡಿಕೊಂಡರು. ಈ ಭಾವಪೂರ್ಣ ಶ್ರದ್ಧಾಂಜಲಿ ಸಭೆಯಲ್ಲಿ ಡಾಕ್ಟರ್ ರಾಜ್ಕುಮಾರಿ ಅಭಿಮಾನಿ ಬಳಗದ ಪಲ್ಲಯ್ಯ ಮುಂದರಗಿ, ಬಸವರಾಜ ಬೆಲ್ಲದ್ದನವರ, ರವಿರಾಜ್ ವರ್ಣಿಕರ, ವಸಂತ ಬೆನಕಹಳ್ಳಿ, ಹನುಮಂತಪ್ಪ ಅಮಾಗಿ, ಎರಂಗಪ್ಪ ಕಂಪ್ಲಿ ಸೇರಿದಂತೆ ದಲಿತ ವಿಮೋಚನಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ರಾಮಗಿರಿ, ಎಪಿ ಗುರಿಕಾರ್, ಅರುಣ ಹೊಸಗಬಸೂರ್, ದಸ್ತಗೀರ ಸಂಘಟಿ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಇದಕ್ಕೂ ಮೊದಲು ದಿವಂಗತ ಪುನೀತ್ ರಾಜ್ಕುಮಾರ್ ಅವರಿಗೆ 1 ನಿಮಿಷ ಮೌನಾಚರಣೆ ಮಾಡುವ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ಈರಪ್ಪ ಗುರಿಕಾರ್, ಎಸ್ ನೈನ್ ಟಿವಿ.